ವಾರ್ತೆಗಳ ಪ್ರಾಯೋಜಕರು ಕೆಬಿಎನ್ ಎಜುಕೇಶನ್ ಅಕಾಡೆಮಿ ಸಿಂಧನ. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಸಮಸ್ಯೆಗಳ ಸುಳಿಯಲ್ಲಿ ಬಿಸಿಎಂ ವಸತಿ ನಿಲಯಗಳು, ಉಪವಾಸ ಧರಣಿ ಕುಳಿತ ವಿದ್ಯಾರ್ಥಿಗಳು. ಶ್ರೀಕೃಷ್ಣ ದೇವರಾಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಶ್ರೀವಲ್ಲಿಗೆ ವೀರಗ್ರಾಣಿ ಪ್ರಶಸ್ತಿ. ವೈ ನರೇಂದ್ರನಾಥ್. ಮರಳು ಬ್ಲಾಕ್ ಸ್ಥಾಪಿಸಿ ಮರಳು ಪೂರೈಕೆಗೆ ಒತ್ತಾಯಿಸಿ ದಲಿತ ಸೇನೆಯಿಂದ ಧರಣಿ. ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಲು ಮಾಲೀಕರಿಗೆ ನೋಟಿಸ್, ನಗರಸಭೆ ನಿರ್ಧಾರ. ವಾರ್ತೆಗಳ ವಿವರ. ನಗರದ ಬಿಸಿಎಂ ವಸತಿ ನಿಲಯಗಳ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಒತ್ತಾಯಿಸಿ ವಿದ್ಯಾರ್ಥಿಗಳು ತರಗತಿಗಳಿಗೆ ತೆರಳದೆ ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಸರ್ಕಾರ ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಸತಿ ನಿಲಯದಲ್ಲಿ ಗ್ರಂಥಾಲಯದಲ್ಲಿ ಪುಸ್ತಕಗಳ ಕೊರತೆ, ಕಂಪ್ಯೂಟರ್ ಸಮಸ್ಯೆಗಳು, ಶುದ್ಧ ಕುಡಿಯುವ ನೀರಿನ ಸಮಸ್ಯೆ, ಸೋಲಾರ್ ವಾಟರ್ ಸಮಸ್ಯೆ, ಊಟದ ತಟ್ಟೆ, ಅಡಿಗೆ ಮಾಡುವವರ ಸಮಸ್ಯೆ, ಮೇಲ್ವಿಚಾರಕರ ಕೊರತೆ, ಶೌಚಾಲಯ ಸಮಸ್ಯೆ, ವಸತಿ ನಿಲಯಗಳ ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದ್ದು ದುರಸ್ತಿಗೆ ಕಾರಣವಾಗಿದೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಮರಿಬಸಮ್ಮ ಮಾತನಾಡಿ, ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಅಮೂಲ್ಯವಾದ ಭವಿಷ್ಯ ನಾಶ ಮಾಡುತ್ತಿದ್ದಾರೆ. ವಸತಿ ನಿಲಯಕ್ಕೆ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲದೆ ದನದ ಗೂಡಿನಂತಾಗಿದೆ. ಸಿನಿಮಾ ಟಾಕೀಸ್ನ ಪಕ್ಕದಲ್ಲಿ ವಿದ್ಯಾರ್ಥಿಗಳ ವಸತಿ ಗೃಹ ಇರುವುದು ದೇಶದಲ್ಲಿ ಇದು ಒಂದೇ. ಸಿನಿಮಾದ ಆರ್ಭಟದ ಸಂಗೀತ ನಮ್ಮ ಓದನ್ನೇ ಕಸಿದುಕೊಂಡಿದೆ. ನಮ್ಮ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿದರೆ ನಿರಂತರ ಹೋರಾಟ ಮಾಡಲು ನಾವು ಸಿದ್ಧರಿದ್ದೇವೆ ಎಂದು ಕಿಡಿಕಾರಿದರು. ಅಂದ್ರೆ ನಮ್ಮ ಮೊದಲಿಗೆ ವಾರ್ಡನ್ ಇಲ್ಲ, ಮೇಲ್ವಿಚಾರಕರಂತರ ಮೇಲ್ವಿಚಾರಕರ ಕೊರತೆ ಇದೆ. ಅಷ್ಟೇ ಅಲ್ಲದೆ ಇವ ಬಂದಂತ ಮೇಲ್ವಿಚಾರಕರು ಎಲ್ಲಾ ನೀತಿ ನಿಯಮಗಳನ್ನ ಬದಲು ಮಾಡೋದಕ್ಕೆ ಅಂತಾನೆ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಇವಾಗ ಲೀಸ್ಟ್ ಬಿಟ್ಟಿದಾರಲ್ಲ, ಈ ಲೀಸ್ಟ್ ಹೇಗಿದೆಪ್ಪ ಅಂತಂದ್ರೆ ಬರೀ ಪಿಜರ್ 20 ಜನನ ಪಿಜಿ ತಗೊಂಡರೆ ಹೇಳ್ಬೇಕಂತಂದ್ರೆ ನಮ್ಮ ಹಾಸ್ಟೆಲ್ ಇರೋದು ಪಿಜಿ ಇಲ್ಲ, ಕೇವಲ ಡಿಗ್ರಿ PUC. ಅಂದ್ರೆ ಇವಾಗ ಬರ್ತಿರೋ ಎಲ್ಲ ಅಧಿಕಾರಿಗಳು ತಮ್ಮ ಅನುಕೂಲಕ್ಕೋಸ್ಕರ, ತಮ್ಮ ಆಡಳಿತಕ್ಕೋಸ್ಕರ, ತಮಗ್ ಬರುವಂತ ಲಾಭಕ್ಕೋಸ್ಕರ, ಹೇಗೆ ಲಂಚವನ್ನು ಹೊಡಿಬೇಕು ಅನ್ನೋಗೋಸ್ಕರ, ಕೇವಲ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೊಂದೇನಂತಂದ್ರೆ ಇವಾಗ ಇನ್ನೊಂದು ಹಾಸ್ಟೆಲ್ ಆಗೈತೆ, ಅದು ಸೆಕೆಂಡ್ ಲಿಸ್ಟ್ ಅಂತ. ಅಲ್ಲಿ ಪಾಪ ಅವ್ರಿಗೆ ಎಷ್ಟು ಎಂತಂದ್ರೆ ಅಲ್ಲಿ ಇಟ್ಕೊಳಕಾದ್ರೆ ಒಂದು ಮೂಲಭೂತ ಒಂದು ಸೆಲ್ಫ್ ಇಲ್ಲ, ಏನೇನಿಲ್ಲ, ಎಲ್ಲಿ ಇಟ್ಕೋಬೇಕು, ಅಲ್ಲಿ ಆ ಕಡೆ ಒಂದು ಸಿನಿಮಾ ಥಿಯೇಟರ್ ಐತೆ, ಅಲ್ಲಿ ಯಾರಾದ್ರೂ ತಗೋಬೇಕಾದ್ರೆ ಒಂದು ಚೆನ್ನಾಗಿರುವಂತಹ ಒಂದು ಕೊಠಡಿಯನ್ನು ತಗೊಳ್ಳಿಲ್ಲ ಅಂದ್ರೆ ಚಿಂತೆ ಇಲ್ಲ. ಆದ್ರೆ ಅಕ್ಕಪಕ್ಕ ಸುತ್ತಮುತ್ತಲಿನ ವಾತಾವರಣ ಆದ್ರೂ ಚೆನ್ನಾಗಿರ್ಬೇಕು. ಅಲ್ಲಿ ಸಿನಿಮಾ ಥಿಯೇಟರ್ ಐತೆ, ಆ ಕಡೆ ಆಡಿ ಆ ಒಂದು ಗದ್ದಲ ಅದೊಂದು ಡಿಸ್ಟರ್ಬೆನ್ಸ್. ಮತ್ತೆ ಎರಡೆರಡು ಸಿನಿಮಾ ಥಿಯೇಟರ್ಗಳು ಅದಾವು, ಮತ್ತೆ ಅಲ್ಲಿ ಧೂಳು ಅಂತದ್ರಲ್ಲಿ ಅವ್ರು ಓದ್ಬೇಕು ಅಂತಂದ್ರೆ ಅವ್ರಿಗೆ ಓದಕ್ ಆಗಲ್ಲ. ಇನ್ನೊಂದು ಅಂತಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಅನ್ನೋ ಪದನೇ ಇಲ್ಲ. ಅಂತ ಪರಿ ಅಂದ್ರೆ ಒಂದು ಯಾವ ಒಂದು 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 ಚಂಬಲಿಂದ ಹಿಡಿದು ಯಾವ ಮೇಲೆ ಇರುವಂತ ಎಲ್ಲ ಲೈಬ್ರರಿ ಬಂತು, ಒಂದೇನ್ ಫೆಸಿಲಿಟಿ ಇಲ್ಲ. ಅಂದ್ರೆ ಇವಾಗ ಕಾಂಪಿಟೇಷನ್ ಎಷ್ಟೇ ಐತಿ, ಆದ್ರೂ ಕೂಡ ಅವ್ರು ಏನಾದ್ರು ಮಾಡ್ಕೊಂತಾರೆ ಅಂತಂದ್ರೆ ಒಂದು ಮೂಲಭೂತ ಸೌಕರ್ಯಗಳಂದ್ರೆ ಪುಸ್ತಕಗಳನ್ನ ಅವ್ರು ಒದಗಿಸಿಲ್ಲ. ಇನ್ನೊಂದು ಆಸ್ಲಿ ದೊಡ್ಡ ಸಮಸ್ಯೆ ಏನಂತಂದ್ರೆ ಶೌಚಾಲಯ ಸಮಸ್ಯೆ. ಆ ಶೌಚಾಲಯ ಸಮಸ್ಯೆದಲ್ಲಿ ಇವಾಗೂ ಬಾಗ್ಲೇ ಇಲ್ಲ, ಬೇಕಾದ್ರೆ ಬಂದು ನೋಡ್ಬೋದು. ಆ ಬಾಗ್ಲೇ ಇಲ್ಲ ಆದ್ರೂ ಕೂಡ ಏನ್ ಮಾಡಿದ್ರ ಅಂತ
ಅಂತಂದ್ರೆ ನಾವ್ ಹೇಳ್ತಾ ಇದೀವಿ ವಾರ್ಡನ್ಸ್ ಗೆ ಮೇಡಮ್ ಹಿಂಗ್ ಆಗಿದೆ ಅಂತಂದ್ರೆ, ಆದ್ರೆ ಅದ್ ನಮ್ ಸ್ಪಂದಿಸ್ತಾ ಇಲ್ಲ, ಬರೀ ತಮ್ಮ ರಿಸ್ಕನೆ ಹೇಳ್ತಾರೆ ನಾ ಹಂಗ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ. ತಮ್ಮ ಜವಾಬ್ದಾರಿನ ತಾವ್ ನಿಭಾಯಿಸ್ಕೊಂಡು ನಮಗೂ ಪ್ರತಿಸ್ಪಂದಿಸ್ಬೇಕು ಅಂತ. ಅಷ್ಟೇ ಅಲ್ಲದೆ ನಾವು ಮ್ಯಾಗಝಿನ್ ಗಳಾಗಿರ್ಬೋದು, ವಾರ್ತಾ ಪತ್ರಿಕೆಗಳು, ಇವ ಮೋಸ್ಟ್ ಇವಾಗಿನ ಕಾಲದಕ್ಕೆ ಅತ್ಯಂತ ಪ್ರಮುಖ, ಆದ್ರೂ ಕೂಡ ಅದನ್ನ ತರಿಸ್ತಾ ಇಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ದೊಡ್ಡ ಸಮಸ್ಯೆ ಅಂತಂದ್ರೆ ಅಡಿಗೆ ಸಿಬ್ಬಂದಿ, ಅದು ಅಡಿಗೆ ಸಿಬ್ಬಂದಿ ಅವ್ರದ್ದು ಏನಂತಂದ್ರೆ ಟೆಂಡರ್ ಮೂಲಕ ಜೂನ್ ತಿಂಗಳಲ್ಲಿ ಟೆಂಡರ್ ಮೂಲಕ ಅಂತಂದ್ರೆ ಟೆಂಡರ್ ಮೂಲಕ ಇವ್ರಿಗೆ ಹಣ ಬರಬೇಕು ಅಂತ ನೀತಿ ಅಂತ ಅಂದರೆ, ಅದು ನೀತಿ ಅಂದ್ರಿಂದ ಅವ್ರಿಗೆ ಒಬ್ಬೊಬ್ಬರಿಗೆ 9,600 ರೂಪಾಯಿ ಕಟ್ ಆಗ್ತಿದೆ. ಇದರಿಂದ ಅವರು ದುಡಿತಾರೆ, ದುಡಿಯೋದೇ ಒಂದು 14 ದುಡಿಯೋದೇ ಒಂದು ಸ್ವಲ್ಪ ದುಡಿತಾರೆ, ಅದರಲ್ಲಿ ಅವ್ರು ಕಟ್ ಮಾಡ್ಕೊಂಡು ಕುಂತಾರೆ. ಇದರಿಂದ ಅವ್ರ ಹೊಟ್ಟೆ ಪಾಡಿಗೆ ನಾವು ಕಲ್ಲು ಹಾಕ್ದಂಗೆ ಆಗುತ್ತಾ ಅಂತಾನೆ ಹೇಳ್ಬೋದು. ಇನ್ನೊಂದು, ಅವರು ದುಡಿತಿರ್ತಾರೆ, ಅವ್ರು ದುಡಿತಕ್ಕೆ ಅವ್ರ ಬೆವರಿಗೆ ತಕ್ಕಂಥ ಪ್ರತಿಫಲವನ್ನು ನಮ್ಮ ಸರ್ಕಾರದವರು ನೀಡ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿ ಸೇರಿರುವಂತಹ ಹೋರಾಟದ ಮುಖ್ಯ ಉದ್ದೇಶ ಏನಂದ್ರೆ ದುಡಿತಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು, ಮತ್ತೆ ಸಂಪತ್ತು ಕೇವಲ ಕೆಲವರ ಕೈಯಲ್ಲೇ ಅಡಗಿದೆ, ಅದನ್ನು ಹೊರತರಬೇಕು. ಎಲ್ಲರೂ ಸಮಾನರು, ಎಲ್ಲರಿಗೂ ಇವಾಗ ಇಲ್ಲಿ ನೆರೆದಿದೆ ಅಂತಂದ್ರೆ ಯಾರಿಗೂ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ. ಇದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗುತ್ತಾ ಅಂತ ಹೇಳ್ಬೋದು. ಹೊರತು ಯಾವ ಅಧಿಕಾರಿಗಳು ಇವತ್ತು 2 ದಿನ, ಇವತ್ತು 1 ದಿನ ನಡೀತೈತಿ, 2 ದಿನ ನಡೀತೈತಿ, ಸಣ್ಣ ಮಕ್ಳು ಅದಾವು, ಏನು ಮಾಡ್ತಾರ ಅಂತ ಅನ್ಕೋಬಾರ್ದು. ಇವತ್ತು ದೇಶ ನಿಂತಿರೋದೇ ಯುವಕರ ಮೇಲೆ ಅನ್ನೋದನ್ನ ಮರಿಬಾರ್ದು. ಇದನ್ನ ಹೇಳೋದ್ರ ಮೂಲಕ ಹಾಗೆ ನಮ್ಮ ಸಮಸ್ಯೆಗಳನ್ನ ನಾವು ಎಲ್ಲಿವರೆಗೂ ಮಾಡ್ತೀವಪ್ಪ ಅಂತಂದ್ರೆ ನಮ್ಗೆ ನ್ಯಾಯವಾಗಿ ಸಿಗಬೇಕು, ಅದು ಶಾಶ್ವತವಾದ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟವನ್ನ ಮಾಡ್ತೀವಿ. ಮತ್ತೆ ನಮ್ಮ ಇತಿಹಾಸವನ್ನ ನಾವು ಯಾವತ್ತೂ ಬಿಟ್ಟುಕೊಡಲ್ಲ. ಏನು ಇತಿಹಾಸವನ್ನ ನಾವು ಸೃಷ್ಟಿಸ್ಕೊಂಡು ಬಂದಿವೋ ನಮ್ಮ BCM ಮಾಸ್ಟರ್ ಇತಿಹಾಸ ಐತೆ, ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀವಿ. ಮುಂದೆ ಬರೋರು ಕೂಡ ಇವತ್ತು ಕಂಟಿನ್ಯೂ ಮಾಡಿ ಮುಂದೆ ಬರೋರು ಕಂಟಿನ್ಯೂ ಮಾಡ್ತಾರ ಅಂತ ಹೇಳ್ತಾ. ಸರ್ಕಾರ ಅಂತೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ, ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ, ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ. ಇನ್ನೋರ್ವ ವಿದ್ಯಾರ್ಥಿ ಗಾದಿಲಿಂಗಪ್ಪ ಮಾತನಾಡಿ, ನಮ್ಮ ಹಕ್ಕು ಪಡೆಯಲು ನಾವಿಂದು ಹೋರಾಟ ಮಾಡಬೇಕಾಗಿರುವುದು ಅನಿವಾರ್ಯ. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ವಿದ್ಯಾಭ್ಯಾಸ ಮಾಡುವಂತಾಗಿದೆ. ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ವಸತಿ ನಿಲಯದ ಅಭಿವೃದ್ಧಿಗೆ ಬರುವ ಹಣವನ್ನು ಅಧಿಕಾರಿಗಳು ಲೂಟಿ ಮಾಡುತ್ತಿದ್ದಾರೆ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವವರೆಗೂ ನಮ್ಮ ಉಪವಾಸ ಹೋರಾಟ ನಿಲ್ಲುವುದಿಲ್ಲ ಎಂದರು. ಸಹೋದರರು ಮತ್ತೆ ವಿದ್ಯಾರ್ಥಿಗಳು, ಇವತ್ತು ಸೇರೋದೇನಪ್ಪ ಅಂತಂದ್ರೆ ಇವತ್ತು ಉಗ್ರವಾದಂತಹ ಉಪವಾಸ ಒಂದು ಸತ್ಯಾಗ್ರಹವನ್ನು ಇವತ್ತು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಯಾಕಪ್ಪ ಅಂತಂದ್ರೆ ನಮ್ಮ ಒಂದು ಸೌಲಭ್ಯಗಳನ್ನು ಪಡೆಯೋದಕ್ಕೋಸ್ಕರ, ನಮ್ಮ ಒಂದು ಹಕ್ಕುಗಳನ್ನು ಪಡೆಯೋದಕ್ಕೋಸ್ಕರ, ಅದರಿಂದ ನಾವು ನಮ್ಮ ಒಂದು ಅಧಿಕಾರಿಗಳು ಆ ಒಂದು ಸೌಲಭ್ಯಗಳಿಂದ ನಮ್ಮನ್ನು ವಂಚಿತರನ್ನಾಗಿ ಮಾಡಿದ್ದಾರೆ. ಆ ಸೌಲಭ್ಯಗಳನ್ನು ಪಡೆಯೋಕ್ಕೋಸ್ಕರ ನಾವು ಇವತ್ತು ಈ ಒಂದು ಹೋರಾಟದಲ್ಲಿ ಸೇರಿದ್ವಿ ಅಂತ ಹೇಳ್ಬೋದು. ಇವತ್ತು ಹೊಸ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲ್ನ ಒಂದು ಪಟ್ಟಿಯನ್ನು ಇವತ್ತು ತಾಲೂಕು ಶಿಕ್ಷಣಾಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ. ಆ ಪಟ್ಟಿ ಇವತ್ತು ಅವ್ಯವಸ್ಥವಾಗಿದೆ. ಇವತ್ತು ಎಲ್ಲ ಸೌಕರ್ಯಗಳಿರ್ತಕ್ಕಂಥ ಹಾಸ್ಟೆಲ್ನಲ್ಲಿ ಇವತ್ತು ಕೇವಲ PUC ವಿದ್ಯಾರ್ಥಿಗಳನ್ನು ಮಾತ್ರ ಬಿಟ್ಟು ಎಲ್ಲ ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಏನೇ ಸೌಕರ್ಯಗಳ ಕೊರತೆ ಇರುವಂತಹ ಹಾಸ್ಟೆಲ್ಗಳಲ್ಲಿ ಇವತ್ತು PG ಹಾಸ್ಟೆಲ್ ಮತ್ತು ಡಿಗ್ರಿ ವಿದ್ಯಾರ್ಥಿಗಳನ್ನು ಇವತ್ತು ಆ ಹಾಸ್ಟೆಲ್ಗೆ ಹಾಕಿದ್ದಾರೆ. ಇದು ಏನಪ್ಪ ಅಂತಂದ್ರೆ ಅಧಿಕಾರಿಗಳ ಒಂದು ಇವತ್ತು ತಂತ್ರ, ಇದು ಒಡೆದಾಳುವ ನೀತಿ. ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟನ್ನು ಬೇರ್ಪಡಿಸಿ ತಮ್ಮ ಒಂದು ಬೆಳೆಯನ್ನು ಬೇಸಿಗೋಸ್ಕರ ಈ ಒಂದು ತಂತ್ರವನ್ನು ಅನುಸರಿಸಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸಮಸ್ಯೆಗಳು ಮಾತ್ರ ಅಲ್ಲ, ನಮ್ಮ ಒಂದು ಹಾಸ್ಟೆಲ್ನಲ್ಲಿ ಅನೇಕ ಸಮಸ್ಯೆಗಳಿವೆ. ಗ್ರಂಥಾಲಯದಲ್ಲಿ ಪುಸ್ತಕಗಳಿಲ್ಲ, ಇವತ್ತು ಸೋಲಾರ್ ಕೆಟ್ಟೋಗಿದೆ, ಇವತ್ತು ಶುದ್ಧ ಕುಡಿಯುವಾದಂತಹ ನೀರಿಲ್ಲ, ಇವತ್ತು ನಮಗೆ ಬೇಕಾದಂತಹ ಆಟದ ಇವತ್ತು ಸಾಮಗ್ರಿಗಳಿಲ್ಲ. ಮತ್ತೆ ಇವತ್ತು ನಮ್ಮ ಏನು ನಮ್ಮ ಎಲ್ಲ ಹಾಸ್ಟೆಲ್ಗಳಲ್ಲಿ 130-140 ಸ್ಟ್ರೆಂತ್ ಐತೆ ಒಂದೊಂದು ಹಾಸ್ಟೆಲ್ನಲ್ಲಿ. ಆ ಹಾಸ್ಟೆಲಲ್ಲಿ ಇವತ್ತು ಊಟ ಮಾಡೋದಕ್ಕೆ ಸರಿಯಾದಂತಹ ತಟ್ಟೆಗಳಿಲ್ಲ. ಇವತ್ತು 6 ತಿಂಗಳಾಯ್ತು ಕಂಪ್ಯೂಟರ್ ಎಲ್ಲ ಇವತ್ತು ಸಿಸ್ಟಮ್ಗಳೆಲ್ಲ ಕಟ್ಟೋಗಿವೆ. ಆ ಕಂಪ್ಯೂಟರ್ಗಳನ್ನು ರಿಪೇರ್ ಮಾಡಬೇಕು, ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕೆಂಬ ಅದರ ಒಂದು ಲಕ್ಷಣ ಇವತ್ತು ಅಧಿಕಾರಿಗಳು ತೋರಿಸ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳ ಈ ಹೇಳ್ಕೊಂತ ಹೋದ್ರೆ ಅನೇಕ ಒಂದು ಸಮಸ್ಯೆಗಳ ಜಾಲನ ಐತಿ. ಇವತ್ತು ಈ ಹೊಸದಾಗಿ PG ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಇವತ್ತು ಹೊಸದಾಗಿ ಹಾಸ್ಟೆಲ್ ನಿರ್ಮಾಣ ಮಾಡಿದ್ದಾರೆ. ಸರಿಯಾಗಿ ಅಲ್ಲಿ ಕೊಠಡಿಗಳ ವ್ಯವಸ್ಥೆ ಇಲ್ಲ, ಸರಿಯಾಗಿ ಸ್ನಾನ ಮಾಡತಕ್ಕಂಥ ಕೊಠಡಿಗಳ ವ್ಯವಸ್ಥೆ ಇಲ್ಲ, ಅಭ್ಯಾಸ ಮಾಡತಕ್ಕಂಥ ಕೊಠಡಿಗಳ ವ್ಯವಸ್ಥೆ ಇಲ್ಲ, ಶೌಚಾಲಯಗಳ ವ್ಯವಸ್ಥೆ ಇಲ್ಲ, ಅಲ್ಲಿ ಸರಿಯಾಗಿ ದಿನಪತ್ರಿಕೆಗಳು ಬರ್ತಾ ಇಲ್ಲ. ಕೇವಲ ಇವತ್ತು ವಿಸ್ತರಣೆ ಎಲ್ಲ ವಾರ್ಡನ್ಗಳಿಗೆ ಇವತ್ತು ನಾವೇನು ತಿಳಿಸಿರಪ್ಪ ಅಂತಂದ್ರೆ ಅದ್ರ ಬಗ್ಗೆ ಅವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಉಗ್ರವಾದ ಹೋರಾಟ ಕೈಗೊಂಡಿದ್ದು ಇವತ್ತು ನಮಗೆ ಶಾಶ್ವತವಾದಂಥ ಪರಿಹಾರವನ್ನು ಇವತ್ತು ಕಂಡುಕೊಳ್ಬೇಕು. ಅಲ್ಲಿವರೆಗೆ ಇವತ್ತು ಈ ನಾವು ಜಾಗದಿಂದ ಕದಲೋದಿಲ್ಲ, ಒಂದು ಗುಡಕ ನೀರನ್ನು ಕುಡಿದಿಲ್ಲ, ಇಲ್ಲಿವರೆಗೂ ಈ ಮುಂದೆನೂ ಕುಡಿಯಲ್ಲ, ಒಂದು ತುತ್ತು ಊಟನೂ ಮಾಡಲ್ಲ. ಎಲ್ಲರೂ ಈ ಒಂದು ಸಮಸ್ಯೆಗಳಿಗೆ ಅಧಿಕಾರಿಗಳು ಬರಬೇಕು. ಸರ್ಕಾರ ಅಂತೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ, ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ, ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ. ಗುರುಪ್ರಸಾದ್, ಚಂದ್ರಶೇಖರ್, ಸತ್ಯಪ್ಪ ಬಂಡೆ, ವೀರೇಶ್ ಬಿವಿ, ಶಿವನಗೌಡ ಕೆ, ಮೌನೇಶ್, ಎಂ ಮಂಜುನಾಥ್, ಗವಿಸಿದ್ದಪ್ಪ ರೆಡ್ಡಿ, ದೊಡ್ಡಬಸವ, ವೀರೇನಗೌಡ, ಗಾದಿಲಿಂಗಪ್ಪ, ಪವಿತ್ರ, ಮರಿಬಸಮ್ಮ, ಅನ್ನಪೂರ್ಣ, ನೇತ್ರಾವತಿ, ಗಂಗಾಂಬಿಕೆ, ಶಬಾನ, ಸಂಗೀತ, ಸುನೀತಾ, ಲಕ್ಷ್ಮಿ, ಸಾವಿತ್ರಿ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಸರ್ಕಾರ ಅಂತೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ.
ಮತ್ತೆ ಡಿಗ್ರಿ ಅಷ್ಟೇ. ಅಲ್ಲಿ ಯಾತರ ಯಾಕೆ ಈ ತರ ಅದ ಅಧಿಕಾರಿಗಳು ತಮ್ಮ ಅನುಕೂಲಕ್ಕೋಸ್ಕರವಾಗಿ ಆ ತರ ಅಂತ ಲೀಸ್ಟ್ ಅನ್ ಬಿಟ್ಟಿದ್ದಾರೆ. ಇದನ್ನ ಯಾವತ್ತು ನಾವು ಒಪ್ಪೋದಿಲ್ಲ. ಒಂದು ಯಾವ ರೀತಿಯಾಗಿ ಓಲ್ಡ್ ಹಾಸ್ಟೆಲ್ ಇತ್ತು ಅದೇ ರೀತಿಯಾಗಿ ಒಂದು ಲೀಸ್ಟ್ ಬರೋವರೆಗೆ ನಾವಂತರೂ ಯಾರು ನ್ಯೂ ಕಾಮರ್ಸ್ನ ನಾವಂತರೂ ಸೇರ್ಪಡೆ ಮಾಡ್ಕೊಂಡ ಮತ್ತೆ ಪುನಃ ಯಾವ ರೀತಿ ಇತ್ತು ಮೊದಲ ಹಾಸ್ಟೆಲ್ ಲೀಸ್ಟ್ ಅದೇ ರೀತಿ ಕೊಡ್ಬೇಕಂತ ಅಧಿಕಾರಿಗಳಿಗೆ ಕೇಳ್ಕೊಂತ. ಪದವಿ ಪೂರ್ವ ಕಾಲೇಜುಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶ್ರೀ ಕೃಷ್ಣ ದೇವರಾಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಶ್ರೀವಲ್ಲಿ ವೈಯಕ್ತಿಕ ವಿಭಾಗದ ಮೂರು ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಪಡೆಯುವ ಮೂಲಕ ವೀರಗ್ರಣಿ ಪ್ರಶಸ್ತಿ ಪಡೆದು ಕಾಲೇಜಿಗೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಎಂದು ಸಂಸ್ಥೆಯ ಆಡಳಿತಾಧಿಕಾರಿ ವೈ ನರೇಂದ್ರ ತಿಳಿಸಿದ್ದಾರೆ. ವಿದ್ಯಾರ್ಥಿನಿಯು ಶ್ರೀವಲ್ಲಿಯು ಗುಂಡು ಎಸೆತ, ಚಕ್ರ ಎಸೆತ, ಉದ್ದ ಜಿಗಿತ ಮೂರು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ವೀರಗ್ರಣಿ ಪ್ರಶಸ್ತಿ ಪಡೆಯುವ ಮೂಲಕ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ನು ಚಂದ್ರಕಲಾ ನೇತೃತ್ವದ ವಾಲಿಬಾಲ್ ತಂಡ ರಾಯಚೂರಿನ ಎಲ್ವಿಡಿ ಕಾಲೇಜ್ ತಂಡವನ್ನು ಮಣಿಸುವ ಮೂಲಕ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇದರ ಜೊತೆಗೆ ರಿಲೇ ಎಲ್ಲು ಕಾಲೇಜಿನ ತಂಡ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾಲೇಜಿನ ಕೀರ್ತಿ ರಾಜ್ಯ ಮಟ್ಟದವರೆಗೆ ಒಯ್ತಾ ಇರುವಂತಹ ಈ ವಿದ್ಯಾರ್ಥಿನಿಯರಿಗೆ ಮೊದಲನೆಯದಾಗಿ ನಾನು ಶುಭಾಶಯಗಳನ್ನು ಹೇಳಲು ಇಷ್ಟಪಡ್ತೇನೆ. ಅದೇ ರೀತಿ ಇವರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಇವರ ಕೋಚ್ಗಳ ಪಾತ್ರ ಬಹಳ ಮಹತ್ವವಾದದ್ದು. ಅದರಲ್ಲಿ ಇವರನ್ನು ಸುಮಾರು 5-6 ವರ್ಷದಿಂದ ತರಬೇತಿಗೆ ಹಚ್ಚಿ ಬೇರೆ ಬೇರೆ ರೀತಿಯಿಂದ ಸಹಕಾರ ನೀಡ್ತಾ ಇವತ್ತು ಒಂದು ಉನ್ನತ ಮಟ್ಟದ ಸ್ಥಾನಕ್ಕೆ ಇವರು ರಾಜ್ಯ ಮಟ್ಟದವರೆಗೆ ಬೆಳೆಯಬೇಕಾದ್ರೆ ಈ ವೆಂಕಟೇಶ್ವರ ಅಂಥೇಳಿ ನಮ್ಮ PET ಮಾಸ್ಟರ್ ಇವ್ರದ್ದು ಒಂದು ಕೊಡುಗೆ ಭಾಳ ದೊಡ್ಡದು. ಆನಂತರ ಮಲ್ಲಿಕಾರ್ಜುನ್, ಅಮರೇಶ್ ಮತ್ತು ವೀರಯ್ಯ ಇವರೆಲ್ಲ ಕೂಡ ತುಂಬ ಒಂದು ಮುತುವರ್ಜಿ ವಹಿಸಿ ಇವರನ್ನು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಇವರಿಗೆ ಪ್ರಾಕ್ಟೀಸ್ ಮಾಡಿಸುವಲ್ಲಾಗಲಿ ಮತ್ತು ಇವರು ಬೇರೆ ಬೇರೆ ಟೆಕ್ನಿಕ್ಸ್ ಹೇಳೋದ್ರಲ್ಲಾಗಲಿ ಭಾಳ ಒಂದು ಶ್ರದ್ಧೆ ತೆಗೆದುಕೊಂಡು ಇವತ್ತಿನ ಈ ಸ್ಥಿತಿಗೆ ಕಾರಣರಾಗಿದ್ದಾರೆ ಅಂತೇಳಿ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸುತ್ತಾ ಮುಖ್ಯವಾಗಿ ನಮ್ಮ ಸಂಸ್ಥೆಯಿಂದ ರಾಜ್ಯ ಮಟ್ಟಕ್ಕೆ ಈಗಾಗಲೇ 5-6 ಸಲ ನಮ್ಮ ಟೀಮ್ಗಳು ಭಾಗವಹಿಸಿದ್ದಾವೆ. ಡಿಸ್ಕಸ್ ಥ್ರೋ, ವಾಲಿಬಾಲ್, ಥ್ರೋಬಾಲ್ ಮತ್ತು ಶಾರ್ಟ್ ಪುಟ್, ರನ್ನಿಂಗ್ ರೇಸ್ ಇವೆಲ್ಲದರಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕೂಡ ನಮ್ಮ ವಿದ್ಯಾರ್ಥಿಗಳು ಆಯ್ಕೆಯಾಗಿ ಈ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಅಂತಹ ಒಂದು ಟೀಮ್ ಈಗ ಸದ್ಯ ನಮ್ಮ ವಾಲಿಬಾಲ್ ಟೀಮ್ ಕೂಡ ಆ ಒಂದು ಮಟ್ಟದಲ್ಲಿ ಇವತ್ತು ಪ್ರಾಕ್ಟೀಸ್ನಲ್ಲಿ ಚೆನ್ನಾಗಿ ಮುಂದುವರೆದು ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆಯುತ್ತದೆ ಅನ್ನೋ ಒಂದು ಭರವಸೆಯಿಂದ ನಾವು ಇವತ್ತು ಇದ್ದೇವೆ. ಟೀಮು ಕಾಲೇಜು ಬಾಲಕಿಯರ ಟೀಮು ಈಗ ರಾಜ್ಯಕ್ಕೆ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ರಾಜ್ಯಕ್ಕೆ ಹೋಗ್ತಾ ಇದೆ. ಅದೇ ರೀತಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲಿ ಕೂಡ ಬಾಲಕಿಯರ ಟೀಮ್ಗಳು ಬಾಲಕರ ಟೀಮಿನ ಜೊತೆ ಜೊತೆಗೆ ಅವರು ಕೂಡ ಅಷ್ಟೊಂದು ಪೈಪೋಟಿ ಮಾಡಿ ಒಂದು ಕಬಡ್ಡಿಯಲ್ಲಿ ಅವರು ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದಾರೆ ಮತ್ತು ರನ್ನಿಂಗ್ ರೇಸ್ನಲ್ಲಿ ಲಾಂಗ್ ಜಂಪು, ಹೈ ಜಂಪ್ಗಳಲ್ಲಿ ಕೂಡ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದಾರೆ. ಈ ವರ್ಷ ನಾವು ಹೊಸದಾಗಿ ಕುಸ್ತಿಯನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ನಮ್ಮ ಸ್ಕೂಲಲ್ಲಿ, ಕುಸ್ತಿ ಪಂದ್ಯಾವಳಿ ಕೂಡ. ಅದನ್ನು ಕೂಡ ನಾಳೆ ನಮ್ಮ ಸಂಕ್ರಾಂತಿಯ ಒಂದು ಹಬ್ಬದ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿ ಕೂಡ ನಮ್ಮ ಸಂಸ್ಥೆಯಲ್ಲಿ ನಡೆಸಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಿನ್ನೆ ತಾನೇ ನಡೆದಿರುವಂಥ ದಸರಾ ಕೂಟದಲ್ಲಿ ನಮ್ಮ ಬಾಲಕಿಯರ ಟೀಮು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ನಾಳೆ ನಡೆಯುವ ಗುಲ್ಬರ್ಗಾ ವಿಭಾಗ ಮಟ್ಟದ ಒಂದು ಪಂದ್ಯಾವಳಿಗೆ ಇವತ್ತು ಹೋಗ್ತಾ ಇದ್ದಾರೆ. ಅವರು ಗುಲ್ಬರ್ಗಾ ವಿಭಾಗ ಮಟ್ಟದಲ್ಲಿ ಕೂಡ ಗೆದ್ದು ಮೈಸೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡುತ್ತಾರೆ. ವಿದ್ಯಾರ್ಥಿಗಳಾದ ಜಿ ಚಂದ್ರಕಲಾ ಮತ್ತು ವಾಣಿಶ್ರೀ ಮಾತನಾಡಿದರು. ನಾವು ಶ್ರೀಕೃಷ್ಣದೇವರ ವಿದ್ಯಾಸಂಸ್ಥೆಯಲ್ಲಿ ಓದ್ತಿದ್ದೀವಿ. ನಾವು ಸೆಕೆಂಡ್ PUC ಓದ್ತಾ ಇದ್ದೀವಿ. ಇಲ್ಲಿ ನಾವು ನಮಗೆ ಚಿಕ್ಕವರಿಂದ ವಾಲಿಬಾಲ್ ಅಂದರೆ ತುಂಬ ಇಷ್ಟ. ಇದರಲ್ಲಿ ನಮ್ಮ ಕಾಲೇಜ್ನಲ್ಲಿ ನಮಗೆ ತುಂಬ ಪ್ರೋತ್ಸಾಹ ನೀಡಿ ನಾವು ಪ್ರತಿದಿನ ಪ್ರಾಕ್ಟೀಸ್ ಮಾಡೋಂಗೆ ಅವಕಾಶ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಡಿಸ್ಟಿಕ್ನಲ್ಲಿ ಮೊದಲ ಸ್ಥಾನವನ್ನು ಪಡೆದಿದ್ದೇವೆ. ನಾವು ಸ್ಟೇಟ್ಗೆ ಕೂಡ ಆಯ್ಕೆ ಆಗಿದ್ದೇವೆ. ಲಾಸ್ಟ್ ಇಯರ್ ಕೂಡ ಡಿಸ್ಟಿಕ್ನಲ್ಲಿ ಮೊದಲ ಸ್ಥಾನ ಬಂದು ಸ್ಟೇಟ್ನಲ್ಲಿ ಒಂದು ಪಾಯಿಂಟ್ಲಿಂದ ಸೋತೋದ್ರಿಂದ ಈ ವರ್ಷ ನಾವು ಎಷ್ಟೋ ಕಾತರಿಂದ ಆಡ್ತಾ ಇದ್ದೀವಿ. ಇದರಂದೇ ನಾವು ಸ್ಟೇಟ್ನಲ್ಲಿ ಭಾಗವಹಿಸಿ ಈ ವಿನ್ ಆಗೋಕ್ಕೆ ಭರವಸೆ ನೀಡ್ತೀವಿ ಅಂತ ನಮ್ಮ ಆಗದಷ್ಟು ಪ್ರಯತ್ನ ನಾವು ಮಾಡಿ ಈ ಜಿಲ್ಲೆಗೆ ತುಂಬ ಪ್ರತಿಷ್ಠೆಯನ್ನು ತರ್ತೀವಂತ ನಮ್ಮ ಅಲ್ಲಿ ನಮ್ಮ ಟೀಮಿಂದ ಬೇಡ್ಕೊಳ್ತೀವಿ.
ಮಾತಾಡಕತ್ತೀವಿ. ನಾವು ಈಗ ಫಸ್ಟಿಗೆ ನಾವು ಈ ಶಾಲೆಗೆ ಬಂದಾಗ ನಮಗೆ ಆಟ ಆಡೋಕ್ಕೆ ಬರ್ತಿದ್ದಿಲ್ಲ, ಆಟ ಅಂದ್ರೇ ಗೊತ್ತಿದ್ದಿಲ್ಲ. ಇಲ್ಲಿ ಬಂದು ನಾವು ಆಟನ ಹೆಂಗೆ ಆಡಬೇಕೆಂಬುದು ಗೊತ್ತಾಯಿತು ಇವರಿಂದ. ಮತ್ತು ಇಲ್ಲಿ ಎನ್ವೈರ್ಮೆಂಟೂ ಚೆನ್ನಾಗಿದೆ. ಅವರು ನಮಗೆ ಆಟ ಬರಲ್ಲಂತ ನಾವು ಹಿಂದೆ ಉಳಿತೀವಂತಂದು ಭಯ ಪಟ್ಕೋಬೇಕಂತೇನಿಲ್ಲ. ನಮಗೆ ಬರೋದಿಲ್ಲ ಅಂದ್ರೂ ಅವ್ರು ಎಂಕರೇಜ್ ಮಾಡ್ತಾರೆ, ನಿಮ್ಮ ಹತ್ರ ಗುರಿ ಐತೆ, ನಿಮ್ಮ ಹತ್ರ ಆಟ ಅನ್ನೋದು ಐತೆ, ಅದನ್ನು ನೀವು ಹೊರಗಡೆ ಹಾಕ್ರಿ ಅಂತಂದು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ನಾವು ಏನಾದರೂ ಇಲ್ಲ ಅಂತ ಕೊರತೆನೇ ಪಡೋದ್ಬೇಕಾಗಿಲ್ಲ. ಎಲ್ಲ ಥರದ್ದು ಸ್ಪೋರ್ಟ್ಸ್ ಮೆಟೀರಿಯಲ್ಸ್, ಗ್ರೌಂಡು ಎಲ್ಲ ಥರದ್ದು ಕರೆಕ್ಟಾಗಿ ಕೊಡ್ತಾರೆ. ಮತ್ತು ಹೇಳಬೇಕಂತಂದರೆ ನಾವು ಈ ಸ್ಟೇಟ್ ಲೆವೆಲ್ಗೆ ಆಯ್ಕೆ ಆಗಿವಿ ಅಂತಂದರೆ ಮಲ್ಲಿಕಾರ್ಜುನ್ ಸರ್, ವೀರಯ್ಯ ಸರ್, ಅಮರೀಶ್ ಸರ್ ಅವರೇ ಪ್ರೋತ್ಸಾಹವನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ಎಒ ಸರ್ ಅವರೂ ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ. ಎಲ್ಲಿಗಾದರೂ ಸ್ಪೋರ್ಟ್ಸಿಗೆ ಕರ್ಕೊಂಡು ಹೋಗೋದು, ಎಲ್ಲ ಥರದ ಸ್ಪೋರ್ಟ್ಸ್ ಮೆಟೀರಿಯಲ್ಸ್, ಫುಡ್ಡು ಎಲ್ಲ ಚೆನ್ನಾಗಿ ಕೊಡ್ತಾರೆ. ಶಿವಾನಂದ್ ಸರ್ ಎಲ್ಲಲ್ಲಿ ಕರ್ಕೊಂಡು ಹೋಗ್ತಾರೆ, ಅವರೆಲ್ಲ ಚೆನ್ನಾಗಿ. ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಆಡಳಿತ ಮಂಡಳಿಯ ಸದಸ್ಯರು, ಪ್ರಾಚಾರ್ಯರು, ಉಪನ್ಯಾಸಕರು ಅಭಿನಂದಿಸಿದ್ದಾರೆ. ಇಂದು ಶ್ರೀಕೃಷ್ಣದೇವರಾಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ. ಈಗ ಆಯ್ಕೆ ಆಗಬೇಕಾದ್ರೆ ಹಿಂದೆ ಯಾರಾದರೂ ಒಬ್ಬ ಒಂದು ಆಶೀರ್ವಾದ ಮತ್ತು ಸಪೋರ್ಟ್ ಇರಲೇಬೇಕಾಗುತ್ತೆ. ನಮಗೆ ಈ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಸಂಸ್ಥೆಯ ಈ ಆಡಳಿತ ಅಧಿಕಾರಿಗಳು ನಮಗೆ ಭಾಳಷ್ಟನ್ನೇ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮಕ್ಕಳಿಗೆ ಇಕ್ವಿಪ್ಮೆಂಟ್ ಕೊರತೆ ಇಲ್ಲದಂತೆ, ಗ್ರೌಂಡ್ ಕೊರತೆ ಇಲ್ಲದಂತೆ, ಯಾವುದೇ ರೀತಿಯ ಕೊರತೆ ಇಲ್ಲದಂತೆ ನಮ್ಮ ನೋಡ್ಕೊಂಡ್ಕೋಸ್ಕರ ನಾವು ಈ ದಿನ ಜಿಲ್ಲಾ ಮಟ್ಟದವರೆಗೂ ನಾವು ಅಚೀವ್ಮೆಂಟ್ ಮಾಡಿದ್ದೇವೆ. ಮುಂದೆ ಬರ್ತಕ್ಕಂಥ ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಅಚೀವ್ಮೆಂಟ್ ಬೇಕಂದರೆ ನಮಗೆ ಯುವ ಸರ್ವ ಸಪೋರ್ಟ್ ಇರಲೇಬೇಕಾಗುತ್ತೆ. ಆ ಒಂದು ಸಪೋರ್ಟ್ ಅವರು ಎಂದಿಗೂ ನಮ್ಮ ಮೇಲೆ ಇರುತ್ತೆ ಅಂತ ಅಂದ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಕೂಡ ಒಂದು ಒಳ್ಳೆಯ ಅಚೀವ್ಮೆಂಟ್ ತೋರಿಸಿಕೊಡ್ತೀವಿ ಅಂತಂದು ಈ ಮೂಲಕ ನಾನು. ಮಾನ್ವಿ ತಾಲೂಕಿನಲ್ಲಿ ಕೂಡಲೇ ಮರಳು ಬ್ಲಾಕ್ ಸ್ಥಾಪಿಸಿ ಮರಳು ಪೂರೈಕೆ ಮಾಡುವಂತೆ ಒತ್ತಾಯಿಸಿ ತಾಲೂಕಾ ಪಂಚಾಯಿತಿ ಆವರಣದಲ್ಲಿ ಅಂಬೇಡ್ಕರ್ ದಲಿತ ಸೇನೆ ಸಂಘದಿಂದ ಧರಣಿ ಹಮ್ಮಿಕೊಳ್ಳಲಾಗಿದ್ದು ಮಂಗಳವಾರದಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಲಾಯಿತು. ಜಿಲ್ಲಾಧ್ಯಕ್ಷ ಗುರುರಾಜ್ ನಾಗ್ಲಾಪುರ್, ತಾಲೂಕಾಧ್ಯಕ್ಷ ಆರ್ ಚನ್ನಬಸವ ಬಾಗಲವಾಡ, ವಸಂತ್ ಕುಮಾರ್, ಕೆ ಗುರುಸ್ವಾಮಿ, ಜಾವೇದ್ ಖಾನ್ ರವರು ಸತ್ಯಾಗ್ರಹದಲ್ಲಿ ಉಪವಾಸ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಗುರುರಾಜ್ ನಾಗ್ಲಾಪುರ್, ಜಿಲ್ಲಾಧಿಕಾರಿ ಸ್ಥಳಕ್ಕೆ ಆಗಮಿಸಬೇಕು, ಕ್ರಮ ಕೈಗೊಳ್ಳುವ ಬಗ್ಗೆ ಲಿಖಿತ ರೂಪದಲ್ಲಿ ಭರವಸೆ ನೀಡಬೇಕು ಹಾಗೂ ಕೂಡಲೇ ಮರಳು ಬ್ಲಾಕ್ ಪ್ರಾರಂಭಿಸುವವರೆಗೂ ಉಪವಾಸ ನಡೆಸಲಾಗುವುದು ಎಂದರು. ಜಿಲ್ಲೆಯ ರಾಯಚೂರು, ಲಿಂಗಸಗೂರು, ದೇವದುರ್ಗ ಮತ್ತು ಸಿಂಧನೂರು ತಾಲೂಕುಗಳಲ್ಲಿ ಮರಳು ಯಾರ್ಡ್ ಪ್ರಾರಂಭಿಸಿ ರಾಯಲ್ಟಿ ಮೂಲಕ ಮಾರಾಟ ಪ್ರಕ್ರಿಯೆ ನಡೆಯುತ್ತಿದೆ. ಆದರೆ 7 ತಿಂಗಳು ಕಳೆದರೂ ಮಾನ್ವಿ ತಾಲೂಕಿನಲ್ಲಿ ಮರಳು ಮಾರಾಟ ಪ್ರಾರಂಭಿಸುತ್ತಿಲ್ಲ. ಇದರಿಂದಾಗಿ ಹೊಸ ಕಟ್ಟಡ ನಿರ್ಮಿಸುವ ಸಾರ್ವಜನಿಕರಿಗೆ ಆಶ್ರಯ ಮನೆಗಳ ನಿರ್ಮಾಣಕ್ಕೆ ಅಡ್ಡಿ ಉಂಟಾಗಿದೆ. ಅಲ್ಲದೆ ಕಟ್ಟಡ ನಿರ್ಮಾಣ ಕಾರ್ಮಿಕರು ಕೆಲಸವಿಲ್ಲದೆ ಕಂಗಾಲಾಗಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಜಿಲ್ಲಾ ಆಯುಕ್ತೆ ಪುಷ್ಪಲತಾ ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಕೆಗೆ ಪ್ರಯತ್ನಿಸಿದರು. ಲಿಖಿತ ಭರವಸೆ ನೀಡಿ ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವವರೆಗೂ ಉಪವಾಸ ಸತ್ಯಾಗ್ರಹ ಮುಂದುವರಿಸುವುದಾಗಿ ತಿಳಿಸಿದರು. ಉತ್ತರ ಬಂದಿಲ್ಲ, ಅದೇ ರೀತಿ ಮಾಡ್ತಾ ಇದ್ದಾರೆ. 13,000 ಆದ್ರೆ 24,000 ಕೊಡ್ತಾ ಇದ್ದಾರೆ. 30,000 ಕೊಟ್ಟರೆ ಪಳಾಗ್ತದೆ. ಮೊದಲ ಆದ್ರೆ ಏನಿಲ್ಲ ಅಂತ ಹೇಳಿದ್ರೆ 26,000 ಸಿಕ್ಕಿತ್ತು ಉದ್ದಗು. ಬೇರೆ ಜಿಲ್ಲೆಗೆ ಬೇರೆ ತಾಲೂಕು ಕೇಳ್ತಾ ಇದೆ. ಈ ಒಂದು ಹೊಸ ಮೊದಲು ನಿಂತಿದ್ದು ಏನ್ ತೊಂದರೆ ಆಗ್ತಿದೆ ಅನ್ನೋದಕ್ಕೆ ಬಂದವಳೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ದಲಿತ ಸೇನೆ ತಾಲೂಕಾಧ್ಯಕ್ಷ ಆರ್ ಚನ್ನಬಸವ ಬಾಗಲವಾಡ, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಕೆ ಶಿವಕುಮಾರ್, ಹುಸೇನಪ್ಪ ರಾಗಲ್ ಪರ್ವಿ, ಸಿ ವಸಂತ್ ಕುಮಾರ್, ಕೆ ಗುರುಸ್ವಾಮಿ, ಸಂದೇಶ್ ಡ್ಯಾನಿಯಲ್, ಮಲ್ಲೇಶ್ ಖಾನಾಪುರ್, ಎಸ್ ಮೊಹಮ್ಮದ್, ಸೈಯದ್ ಸಜ್ಜದ್ ಸಾಬ್, ನರಸಪ್ಪ ನಾಯಕ್, ಹುಸೇನ್ ಬೇಗ್, ಜಾವೇದ್ ಖಾನ್ ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿರುವ ಖಾಲಿ ನಿವೇಶನಗಳಲ್ಲಿ ನೀರು ನಿಲ್ಲುವುದರಿಂದ ಡೆಂಗ್ಯೂ ಸೇರಿದಂತೆ ನಾನಾ ರೋಗಗಳು ಹರಡಲು ಕಾರಣವಾಗಿದ್ದು ನಿವೇಶನದಲ್ಲಿ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಬೇಕು. ನಿವೇಶನಗಳ ಮಾಲೀಕರಿಗೆ ನೋಟಿಸ್ ನೀಡಲು ನಿರ್ಧರಿಸಲಾಯಿತು. ನಗರಸಭೆಯಲ್ಲಿ ಅಧ್ಯಕ್ಷೆ ಮಂಜುಳಾ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಮಂಗಳವಾರ ತುರ್ತು ಸಭೆ ನಡೆಯಿತು. ಖಾಲಿ ನಿವೇಶನ ಹೊಂದಿರುವ ಮಾಲೀಕರಿಗೆ ಈಗಾಗಲೇ ಅನೇಕ ಬಾರಿ ನೋಟಿಸ್ ನೀಡಿ ಸ್ವಚ್ಛಗೊಳಿಸುವ ಬಗ್ಗೆ ಸೂಚನಾ ಪತ್ರ ಕಳುಹಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ನಿವೇಶನಗಳನ್ನು ಸ್ವಚ್ಛ ಮಾಡಿಕೊಳ್ಳದಿದ್ದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಳೆಗಾಲವಿರುವುದರಿಂದ ಎಲ್ಲ ವಾರ್ಡ್ಗಳಲ್ಲಿನ ಚರಂಡಿಗಳು ಮಳೆ ನೀರಿನಿಂದ ತುಂಬಿ ಹೋಗಿವೆ. ಇವುಗಳ ಸ್ವಚ್ಛತೆ ಮಾಡುವ ಜವಾಬ್ದಾರಿ ಪೌರ ಕಾರ್ಮಿಕರು ಹಾಗೂ ಅದರ ಉಸ್ತುವಾರಿ ಅಧಿಕಾರಿಗಳಿಗಿದೆ. ನಗರಸಭೆ ಸದಸ್ಯರು ಕರೆದರೂ ಸಹ ಆಯಾ ವಾರ್ಡ್ಗಳಿಗೆ ಭೇಟಿ ನೀಡಿ ಸ್ವಚ್ಛಗೊಳಿಸುತ್ತಿಲ್ಲ ಎಂದು ಸಭೆಯಲ್ಲಿ ಬಹುತೇಕ ಸದಸ್ಯರು ದೂರಿದರು. ಪೌರ ಕಾರ್ಮಿಕರು ಮನಸೋ ಇಚ್ಛೆ ಕಾರ್ಯನಿರ್ವಹಿಸುತ್ತಿದ್ದಾರೆ, ಇದು ಸರಿಯಲ್ಲ.
ನಿಮ್ಮ ಕೈಲಾಗದಿದ್ದರೆ ಹೇಳಿ, ನಾನೇ ಚರಂಡಿ ಸ್ವಚ್ಛಗೊಳಿಸುತ್ತೇನೆ ಎಂದು ಪೌರಾಯುಕ್ತ ಆರ್ ವಿರೂಪಾಕ್ಷ ಮೂರ್ತಿ ಸಿಬ್ಬಂದಿ ವಿರುದ್ಧ ಹರಿಹಾಯ್ದರು. ನಗರಸಭೆ ಸಿಬ್ಬಂದಿ ಪ್ರತಿ ಕೆಲಸದಲ್ಲೂ ಉದಾಸೀನ ಪ್ರವೃತ್ತಿ ತೋರಿಸುತ್ತಿದ್ದಾರೆ. ಇದರಿಂದಾಗಿ ಸಾರ್ವಜನಿಕರಿಗೆ ಉತ್ತರ ನೀಡುವುದು ಕಷ್ಟವಾಗಿದೆ. ಸಣ್ಣ ಸಣ್ಣ ಕೆಲಸಕ್ಕೂ ನಾಗರಿಕರು ಪ್ರತಿ ಟೇಬಲ್ಗಳಿಗೆ ತಿರುಗಾಡುವ ದಯನೀಯ ಸ್ಥಿತಿ ನಿರ್ಮಾಣವಾಗಲು ಸಿಬ್ಬಂದಿಯ ಆಲಸ್ಯತನವನ್ನು ಮತ್ತು ಲಂಚಪಾಕತನ ಪ್ರದರ್ಶಿಸುವುದಂತಾಗುತ್ತದೆ ಎಂದು ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿ, ಮುಂದಿನ ದಿನಗಳಲ್ಲಿ ತಿದ್ದಿಕೊಳ್ಳದಿದ್ದರೆ ನಿಯಮದನ್ವಯ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಗಂಭೀರ ಎಚ್ಚರಿಕೆ ನೀಡಿದರು. ನಗರದ ವಾರ್ಡ್ಗಳ ರಸ್ತೆಗಳು ಮಳೆ ನೀರಿನಿಂದ ಹದಗೆಟ್ಟು ಹೋಗಿದ್ದು, ನಗರಸಭೆ 15 ಲಕ್ಷ ರೂಪಾಯಿ ಅನುದಾನದಲ್ಲಿ 3 ವಿಭಾಗವಾಗಿ ವಿವಿಧ ವಾರ್ಡ್ಗಳಿಗೆ ಅನುದಾನ ಘೋಷಣೆ ಮಾಡಲಾಗಿದೆ. 1ನೇ ವಿಭಾಗದಲ್ಲಿ ದೊಡ್ಡದಾಗಿ ಇರುವ 17 ವಾರ್ಡ್ಗಳಿಗೆ 35 ಟ್ರಿಪ್ ಮರಂ, 2ನೇ ವಿಭಾಗವಾಗಿ 8 ವಾರ್ಡ್ಗಳಿಗೆ 30 ಟ್ರಿಪ್ ಮರಂ ಮತ್ತು 3ನೇ ವಿಭಾಗದಲ್ಲಿ 6 ವಾರ್ಡ್ಗಳಿಗೆ ತಲಾ 15 ಟ್ರಿಪ್ ಮರಂ ಹಾಕಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ತುರ್ತು ಸಭೆಯಲ್ಲಿ ನಗರಸಭಾ ಸದಸ್ಯರಿಗಿಂತ ಕೆಲ ಮಹಿಳಾ ಸದಸ್ಯರ ಪತಿಯಂದಿರ ಕಾರುಬಾರು ಜೋರಾಗಿತ್ತು. ನಗರಸಭೆಯ ಅಧ್ಯಕ್ಷರು ಮಹಿಳೆಯೇ ಆಗಿದ್ದರೂ ಇನ್ನು ಮಹಿಳಾ ಸದಸ್ಯರಿಗೆ ಮಾತನಾಡಲು ಸ್ವಾತಂತ್ರ್ಯ ಸಿಗದಿರುವುದು ನಿಜಕ್ಕೂ ಖೇದಕರ ಸಂಗತಿಯಾಗಿದೆ. ತಾಲೂಕಿನ ರೌಡಕುಂದ ಸರ್ಕಾರಿ ಪ್ರೌಢಶಾಲೆಗೆ ಸಿಂಧನೂರಿನ ಸಂಖ್ಯಾ ಶಿಕ್ಷಣ ಸಂಸ್ಥೆಯಿಂದ 15,000 ರೂಪಾಯಿಗಳ ಮೌಲ್ಯದ ಗ್ರೀನ್ ಬೋರ್ಡ್ ಅನ್ನು ಸಂಸ್ಥೆಯ ಕಾರ್ಯದರ್ಶಿ ಎಸ್ ಅನಿಲ್ ರಾಜ್ ವಕೀಲರು ವಿತರಣೆ ಮಾಡಿದರು. ಜೊತೆಗೆ ರೋಟರಿ ಕ್ಲಬ್ನಿಂದ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಸ್ವಚ್ಛ ಭಾರತ ಭಾಷಣ ಸ್ಪರ್ಧೆ ಹಮ್ಮಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳ ಸ್ವಚ್ಛತೆಯ ಅರಿವು ಮೂಡಿಸಲಾಯಿತು. ಎಸ್ ಅನಿಲ್ ರಾಜ್ ವಕೀಲರು ಮಾತನಾಡಿ, ಸ್ವಚ್ಛತೆ ಹಾಗೂ ಪರಿಸರ ಕುರಿತಾಗಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದಾಗ ಮಾತ್ರ ಸುಂದರ ಸಮಾಜ ಕಟ್ಟಲು ಸಾಧ್ಯ. ಈ ನಿಟ್ಟಿನಲ್ಲಿ ನಮ್ಮ ರೋಟರಿ ಕ್ಲಬ್ನಿಂದ ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗುತ್ತಿದೆ. ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳು ಅಗತ್ಯ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಸಮುದಾಯ ಶಾಲೆಗಳಿಗೆ ದೇಣಿಗೆ ನೀಡಿದರೆ ಮಾತ್ರ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಲು ಸಾಧ್ಯ. ಮುಖ್ಯ ಗುರು ಚನ್ನಬಸವ ಅವರು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಶಾಲೆಯು ಉತ್ತಮ ಫಲಿತಾಂಶ ಪಡೆದುಕೊಳ್ಳಲಿ ಎಂದರು. ಈ ಕಾರ್ಯಕ್ರಮದಲ್ಲಿ ಎಸ್ ಅನಿಲ್ ರಾಜ್ ವಕೀಲರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಅಧ್ಯಕ್ಷ ವಿವೇಕ್ ವಿ ಸುಗನಗೌಡ, ಆನಂದ್ ಜೀರ್ವಾಲ, ಡಾಕ್ಟರ್ ಚಂದನಗೌಡ ಪಾಟೀಲ್, ಡಾಕ್ಟರ್ ಶರಣಬಸವ, ಆನಂದೇಶ್ವರ, ವೀರನಗೌಡ, ಮುಖ್ಯ ಗುರು ಚನ್ನಬಸವ ಅಲಬನೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಹು ಹಿಂದಿನಿಂದಲೂ ಅನುಸರಿಸಿಕೊಂಡು ಬರುತ್ತಿರುವ ಸಾಂಪ್ರದಾಯಿಕ ಕೃಷಿ ಪದ್ಧತಿಯ ಜೊತೆಗೆ ಉತ್ತಮ ಇಳುವರಿ ನೀಡುವ ಸಲುವಾಗಿ ತಾಂತ್ರಿಕ ಕೃಷಿ ಪದ್ಧತಿಯನ್ನು ಇಂದಿನ ರೈತರು ಅನುಸರಿಸಬೇಕು ಎಂದು ಕೃಷಿ ವಿಜ್ಞಾನಿ ನಿಂಗು ಶಿರೋಳ್ ಸಲಹೆ ನೀಡಿದರು. ಅವರು ತಾಲೂಕಿನ ಕಲ್ಮಂಗಿ ಗ್ರಾಮದಲ್ಲಿ ಪುಣೆ ಮೂಲದ ಸುಜಲಾನ್ ಫೌಂಡೇಶನ್, ರಾಣಿಬೆನ್ನೂರಿನ ನವೋದಯ ಗ್ರಾಮೀಣ ಪರಿಸರ ಅಭಿವೃದ್ಧಿ ಸಂಸ್ಥೆ ಹಾಗೂ ಕೃಷಿ ಇಲಾಖೆ ಹಾಗೂ ಶ್ರೀ ಚನ್ನಮಲ್ಲಿಕಾರ್ಜುನ ಗ್ರಾಮೀಣಾಭಿವೃದ್ಧಿ ಸಮಿತಿ ಕಲ್ಮಂಗಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಈಚೆಗೆ ಹಮ್ಮಿಕೊಂಡಿದ್ದ ಹಿಂಗಾರು ಬಿತ್ತನೆ, ಸಾವಯವ ಕೃಷಿ ಪದ್ಧತಿ ಮತ್ತು ಬೀಜೋಪಚಾರ ಕುರಿತ ತರಬೇತಿಯಲ್ಲಿ ಮಾತನಾಡುತ್ತಾ, ನಮ್ಮ ಹಿರಿಯರು ಪಾಲಿಸುತ್ತಾ ಬಂದಿರುವ ಕೃಷಿ ಪದ್ಧತಿಯು ನಮಗೆ ಸಾಕಷ್ಟು ಉತ್ತಮವಾಗಿದೆ. ಇಂದಿನ ತಾಂತ್ರಿಕ ಯುಗದಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಯ ಅವಶ್ಯಕತೆಗಳನ್ನು ಪೂರೈಸಲು ಆಧುನಿಕ ಕೃಷಿ ತಾಂತ್ರಿಕ ಪದ್ಧತಿಗಳಾದ ಭೂಮಿಯನ್ನು ಹದಗೊಳಿಸುವುದು, ಭೂಮಿಗೆ ಸಗಣಿ ಗೊಬ್ಬರ ಹಾಕುವುದು, ಬಿತ್ತನೆಗೆ ಮುಂಚೆ ಬೀಜಕ್ಕೆ ಬೀಜೋಪಚಾರ ಮಾಡುವ ಕ್ರಮಗಳನ್ನು ಅನುಸರಿಸಿಕೊಂಡು ಅಳವಡಿಸಿಕೊಂಡು ಹೆಚ್ಚು ಇಳುವರಿ ಹೊಂದುವ ಮೂಲಕ ಲಾಭದಾಯಕ ಕೃಷಿಯತ್ತ ನಮ್ಮ ರೈತರು ಸಾಗಬೇಕೆಂದು ರೈತರಿಗೆ ಸಲಹೆ ನೀಡಿದರು. ಸಾವಯವ ಕೃಷಿ ಚಿಂತಕ ಶ್ರೀಶೈಲ್ ಪತ್ತರ್ ಮಾತನಾಡುತ್ತಾ, ಇಂದು ಮಾನವ ತನ್ನ ದೈನಂದಿನ ಜಂಜಡದ ಬದುಕಿನಲ್ಲಿ ತನ್ನತನವನ್ನು ಮರೆಯುತ್ತಿದ್ದಾನೆ. ಇಂದಿನ ಆಹಾರ ಪದ್ಧತಿ ಅವಸರದ ಬದುಕಿನ ಪರಿಣಾಮವಾಗಿ ಆತನ ಬದುಕು ರೋಗದ ಗೂಡಾಗುತ್ತಿದೆ. ದುಡಿದ ಹಣವನ್ನೆಲ್ಲ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಖರ್ಚು ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇಂದು ದೇಶದಲ್ಲಿ ರೈತರು ಮಾತ್ರ ಪ್ರಾಮಾಣಿಕ ಬದುಕು ಸವಿಸುತ್ತಿದ್ದಾರೆ. ಆದರೆ ಅದೇ ರೈತ ವರ್ಗವನ್ನು ದೇಶದ ಬಂಡವಾಳಿಗರು, ದಲ್ಲಾಳಿಗಳು, ರಾಜಕಾರಣಿಗಳು ಶೋಷಣೆ ಮಾಡುತ್ತಿದ್ದಾರೆ ಎಂದು ವಿಷಾದಿಸಿದರು. ಕೃಷಿ ಇಲಾಖೆಯ ತುರ್ವಿಹಾಳ್ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಕಳಕಪ್ಪ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ರೈತರು ಕೇವಲ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಅನುಸರಿಸದೆ ಇಂದಿನ ಆಧುನಿಕ ಕೃಷಿ ಪದ್ಧತಿಗಳನ್ನು ರೂಢಿಸಿಕೊಳ್ಳಬೇಕು. ಇಂದು ರೈತರಿಗೆ ಕೃಷಿ ಇಲಾಖೆಯಿಂದ ವ್ಯವಸಾಯಕ್ಕೆ ಅನುದಾನ, ಕೃಷಿ ಸಲಕರಣೆ, ಬೀಜ ಮತ್ತು ರಸಗೊಬ್ಬರಗಳನ್ನು ನೀಡಲಾಗುವುದು. ರೈತರು ಇಲಾಖೆಯ ಸೌಲಭ್ಯಗಳನ್ನು ಪಡೆದು ಮುಂದೆ ಬರಬೇಕು ಎಂದರು. ವೇದಿಕೆಯ ಮೇಲೆ ಶ್ರೀ ಚನ್ನಮಲ್ಲಿಕಾರ್ಜುನ ಗ್ರಾಮೀಣಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಕುಡುದೂರ್, ಗ್ರಾಮದ ಪೋಸ್ಟ್ ಮಾಸ್ಟರ್ ಶರಣೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜ್, ಗ್ರಾಮದ ಮುಖಂಡರಾದ ಶಂಕರಗೌಡ ಕುಲಕರ್ಣಿ, ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಸಂಗಪ್ಪ ಕೃಷ್ಣಪುರ್, ಪ್ರೌಢಶಾಲಾ ಶಿಕ್ಷಕ ವೀರೇಶ್ ಕೋನ್ವಾಡ್, ಗ್ರಾಮದ ಮುಖಂಡರಾದ ಸೋಮನಾಥ್ ಸಂಗನಾಳ್, ಬಸವರಾಜ್ ಸಿಮಿ ಇತ್ತಿನ್, ಹನುಮಂತಪ್ಪ ಕಿಸರಟ್ಟಿ, ದಯಾನಂದ ಸ್ವಾಮಿ ಸೇರಿದಂತೆ ಇತರರಿದ್ದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 900 ವೈಯಕ್ತಿಕ ಶೌಚಾಲಯ ನಿರ್ಮಾಣಕ್ಕೆ ಕಾಮಗಾರಿ ಆದೇಶ ಸಿದ್ಧಪಡಿಸಲಾಗಿದೆ.
ಪ್ರತಿಯೊಂದು ಕುಟುಂಬವು ಶೌಚಾಲಯ ನಿರ್ಮಿಸಿಕೊಳ್ಳಲು ಮುಂದಾಗಿ ಬಯಲು ಶೌಚ ಮುಕ್ತ ಗ್ರಾಮ ಪಂಚಾಯತ್ ನಿರ್ಮಾಣ ಮಾಡಲು ಪ್ರತಿಯೊಬ್ಬರು ಸಹಕರಿಸುವಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದೀಪಾ ಅರಳಿಕಟ್ಟೆ ಹೇಳಿದರು. ಉದ್ಬಳ ಗ್ರಾಮ ಪಂಚಾಯಿತಿ ವತಿಯಿಂದ 2016-17 ಸಾಲಿನ ಜಮಾಬಂದಿ ಹಾಗೂ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮದಡಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ಸ್ವಚ್ಛತೆ ಅಭಿಯಾನ ನಾನೇನು ಮಾಡಬಲ್ಲೆ ಎಂಬ ವಿಷಯದ ಕುರಿತು ಚಿತ್ರಕಲೆ ಹಾಗೂ ಪ್ರಬಂಧ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. 2016 ಸಾಲಿನಲ್ಲಿ ಎಂಎನ್ಆರ್ಇಜಿ ಯೋಜನೆಯಡಿ ತಡೆಗೋಡೆ, ಸ್ಮಶಾನ ಅಭಿವೃದ್ಧಿ ಸೇರಿದಂತೆ ಇತರೆ ಕೈಗೊಂಡ ಕಾಮಗಾರಿಗಳ ಖರ್ಚು ವೆಚ್ಚ ಕುರಿತು ಸಭೆಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಕಣ್ಣ ಕಮತರ್ ಮಾತನಾಡಿ, ಸರ್ಕಾರ ವೈಯಕ್ತಿಕ ಶೌಚಾಲಯಕ್ಕೆ ಪ್ರೋತ್ಸಾಹಧನ ನೀಡುತ್ತಿದ್ದು ಇದರ ಸದುಪಯೋಗವಾಗಲು ವಿದ್ಯಾರ್ಥಿಗಳು ತಮ್ಮ ಪಾಲಕರಲ್ಲಿ ಯೋಜನೆಯ ಉದ್ದೇಶ ಕುರಿತು ಜಾಗೃತಿ ಮೂಡಿಸಿ ಶೌಚಾಲಯ ನಿರ್ಮಾಣ ಮಾಡಿಕೊಳ್ಳುವಂತೆ ತಿಳಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಕಣ್ಣ ಕಮತರ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಲಕ್ಷ್ಮೀ ವೀರೇಶ್, ಸದಸ್ಯರಾದ ಲಕ್ಷ್ಮೀ, ಹೊನ್ನಪ್ಪ, ವೀರೇಶ್, ಪಕೀರಪ್ಪ, ಯಮನಪ್ಪ ಕಡ್ಬೂರ್, ಸಿಹೆಚ್ ನಾಗಲಕ್ಷ್ಮಿ, ನೀಲಮ್ಮ ವೀರೇಶ್, ಬಸವರಾಜ್ ಹಟ್ಟಿ, ರಾಮಣ್ಣ, ರಂಗಪ್ಪ, ಚಿತ್ರಕಲೆ ಹಾಗೂ ಪ್ರಬಂಧ ಸ್ಪರ್ಧಾ ವಿಜೇತರಿಗೆ ವಿವಿಧ ಶಾಲಾ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ರೂಪಕ ಉದ್ಬಲ್ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ವಯೋವೃದ್ಧರ ನರಕಯಾತನೆ. ಯುವತಿಯರು, ಮಹಿಳೆಯರು, ಗರ್ಭಿಣಿಯರು ಬಯಲು ಶೌಚಾಲಯಕ್ಕೆ ತೆರಳಿದರೆ ಅನುಭವಿಸುವ ನೋವು, ಅವಮಾನ, ಮುಜುಗರ ಕುರಿತು ಶೌಚಾಲಯ ಇಲ್ಲದ ಮನೆಗೆ ಹೆಣ್ಣು ಕೊಡದೇ ಇರುವುದನ್ನು ಸುಂದರ ರೂಪಕದ ಮೂಲಕ ಶೌಚಾಲಯ ಅವಶ್ಯಕತೆ ಕುರಿತು ಜನತೆಯಲ್ಲಿ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರೌಢಶಾಲೆಯ ಮುಖ್ಯ ಗುರು ಆದಪ್ಪ ಎಂಬ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಎಸ್ಡಿಎಂಸಿ ಅಧ್ಯಕ್ಷರಾದ ಕಂಟಪ್ಪ ನಾಯಕ್, ಬಸಪ್ಪ ನಾಯಕ್, ಚಂದ್ರಶೇಖರ್, ಮುಖ್ಯ ಗುರುಗಳಾದ ಶೋಭಾ, ಪರಪ್ಪ, ಸಂಗಮೇಶ್, ನಾಗಪ್ಪ ಬಿ, ಕರ ವಸೂಲಿಗಾರ ಬಸವರಾಜ್ ಕಡ್ಬೂರ್, ಲೆಕ್ಕಾಧಿಕಾರಿ ಗಿರಿಯಪ್ಪ ಸೇರಿದಂತೆ ಕಡಬೂರು, ದುರ್ಗ ಕ್ಯಾಂಪ್, ಸುಂಕನೂರು, ಹುಲ್ಲೂರು, ಕ್ಯಾತನಹಟ್ಟಿ ಗ್ರಾಮಗಳ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು, ಆರೋಗ್ಯ ಸಹಾಯಕರು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಸ್ಯೆಗಳ ಸುಳಿಯಲ್ಲಿ ಬಿಸಿಎಂ ವಸತಿ ನಿಲಯಗಳು, ಉಪವಾಸ ಧರಣಿ ಕುಳಿತ ವಿದ್ಯಾರ್ಥಿಗಳು. ಶ್ರೀಕೃಷ್ಣ ದೇವರಾಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಶ್ರೀವಲ್ಲಿಗೆ ವೀರಗ್ರಾಮಿ ಪ್ರಶಸ್ತಿ, ವೈ ನರೇಂದ್ರನಾಥ್. ಮರಳು ಬ್ಲಾಕ್ ಸ್ಥಾಪಿಸಿ ಮರಳು ಪೂರೈಕೆಗೆ ಒತ್ತಾಯಿಸಿ ದಲಿತ ಸೇನೆಯಿಂದ ಧರಣಿ. ಖಾಲಿ ನಿವೇಶನದಲ್ಲಿ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಲು ಮಾಲೀಕರಿಗೆ ನೋಟಿಸ್, ನಗರಸಭೆ ನಿರ್ಧಾರ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.